ನಾಯಿಗಳು ರಾತ್ರಿ ಓಡಾಡುವುದು ಯಾಕೆ ನಾಯಿಗಳಿಗೆ ಆತ್ಮಗಳು ಕಾಣಿಸುತ್ತದೆ ಎನ್ನುವುದು ನಿಜಾನ ಈ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರ ವಿಜ್ಞಾನಿಗಳು ಏನು ಹೇಳುತ್ತಾರೆ ಎಲ್ಲವನ್ನು ತಿಳಿಯೋಣ ಬನ್ನಿ ಕಾಲಭೈರವನ ಕೃಪೆ ನಮ್ಮ ಮೇಲೆ ಇದ್ದರೆ ನಮ್ಮೆಲ್ಲರ ಕೋರಿಕೆಗಳು ಈಡೇರುತ್ತದೆ ಎಂದು ನಂಬಲಾಗುತ್ತದೆ ನಾಯಿಯನ್ನು ಕಾಲಭೈರವನ ಸೇವಕ ಎಂದು ಗುರುತಿಸಲಾಗಿದೆ ಕಾಲಭೈರವನ ಫೋಟೋದಲ್ಲಿ ನೀವು ನಾಯಿಯನ್ನು ನೋಡಿಯೇ ಇರುತ್ತೀರಿ ಇಷ್ಟೇ ಅಲ್ಲದೆ ಪುರಾಣಗಳಲ್ಲಿ ನಾಯಿಯನ್ನು ಯಮದೂತ ಎಂದು ಕೂಡ ಕರೆಯಲಾಗುತ್ತದೆ ಸನಾತನ ಧರ್ಮದಲ್ಲಿ ನಾಯಿಗೆ ಅದರದ್ದೇ ಆದ ಮಹತ್ವ ಇದೆ ಆದರೆ ಈ ನಾಯಿಗಳು ರಾತ್ರಿ ಒಂದು ರೀತಿ ವಿಚಿತ್ರವಾಗಿ ಕೂಗುತ್ತದೆ ಆಗ ಮಾತ್ರ ಜನ ಕಲ್ಲು ಹೊಡೆದು ನಾಯಿಗಳನ್ನು ಒಡೆದು ಓಡಿಸುತ್ತಾರೆ ನಾಯಿ ಕೂಗಿದರೆ ಅಶುಭ ಆತ್ಮಗಳು ಕಂಡಾಗ ಮಾತ್ರ ಕೂಗುವುದು ಎಂಬ ನಂಬಿಕೆ ಇದೆ ಆದರೆ ಇದರ ಅಸಲಿಯತ್ತು ಏನು ಎಂದು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸುತ್ತಿದ್ದೇವೆ ಜ್ಯೋತಿಷ್ಯ ಏನು ಹೇಳುತ್ತದೆ ಗೊತ್ತಾ ಜ್ಯೋತಿಷ್ಯದ ಪ್ರಕಾರ ನಾಯಿಗಳು ರಾತ್ರಿ ಓಡಾಡುವುದು ನಾಯಿಗಳಿಗೆ ಹತ್ತಿರದಲ್ಲಿ ಯಾವುದಾದರೂ ಆತ್ಮಗಳು ಗೋಚಾರ ಮಾಡಿದರೆ ಮಾತ್ರ ಅವುಗಳು ಈ ರೀತಿ ಅಳೋಕೆ ಶುರು ಮಾಡುತ್ತದೆ ಅಥವಾ ನಾಯಿಗಳಿಗೆ ಮುಂದೆ ಎದುರಾಗುವ ಆಪತ್ತಿನ ಬಗ್ಗೆ ಮುಂದೆ ಗೊತ್ತಾಗುತ್ತದೆ ಹೀಗಾಗಿ ತನ್ನ ಮಾಲೀಕನಿಗೆ ಇದರಿಂದ ಏನಾದರೂ ಗಂಡಾಂತರ ಇದೆ ಎಂದು ಗೊತ್ತಾದರೆ ಈ ರೀತಿ ಕೂಗುತ್ತವೆ ಎಂದು ಹೇಳಲಾಗಿದೆ ಅಲ್ಲದೆ ನಾಯಿಗಳು ನಿರಂತರವಾಗಿ ಬೊಗಳಿದರೆ ಅದು ಯಾರೊಂದೋ ಸಾವಿನ ಸಂಕೇತ ಎಂದು ಕೂಡ ನಂಬಲಾಗುತ್ತದೆ ಆದರೆ ಜ್ಯೋತಿಷ್ಯದಲ್ಲಿ ಈ ವಾದಗಳಿಗೆ ಯಾವುದೇ ರೀತಿಯ ಸಾಕ್ಷ್ಯಗಳು ಇಲ್ಲ ಆದರೆ ಹಿರಿಯರು ಮತ್ತು ಜ್ಯೋತಿಷಿಗಳು ಹೇಳುವುದರಿಂದ ಹೆಚ್ಚಿನ ಜನ ಇದನ್ನು ನಂಬುತ್ತಾರೆ ಆದರೆ ನಾಯಿಗಳಿಗೆ ಆತ್ಮ ಕಾಣಿಸುತ್ತದೆ ನಾಯಿಗಳು ಕೂಗಿದರೆ ಅಶುಭ ಎಂದು ಯಾವುದೇ ಪುರಾಣ ಅಥವಾ ಗ್ರಂಥಗಳಲ್ಲಿ ಉಲ್ಲೇಖ ಇಲ್ಲ ನಾಯಿಗಳು ಯಾವಾಗಲೂ ಗುಂಪಿನಲ್ಲಿ ಇರಲು ಬಯಸುತ್ತದೆ ಗುಂಪಿನಲ್ಲಿ ಇರುವ ಒಂದು ನಾಯಿ ತಪ್ಪಿಸಿಕೊಂಡರೆ ಅದು ಓಡಾಡಲು ಶುರು ಮಾಡುತ್ತದೆ ಈ ಮೂಲಕ ತನ್ನ ಗುಂಪಿನ ಇತರೆ ಸದಸ್ಯರಿಗೆ ತಾನು ಇರುವ ಜಾಗದ ಬಗ್ಗೆ ಮಾಹಿತಿ ಕೊಡಲು ಶುರು ಮಾಡುತ್ತದೆ ಅಲ್ಲದೆ ನಾನು ಒಬ್ಬನೇ ಇದ್ದೀನಿ ಎಂದು ತಿಳಿಸಲು ಪ್ರಯತ್ನ ಪಡುತ್ತೆ ಅಲ್ಲದೆ ನಾಯಿಗೆ ಏನಾದರೂ ನೋವಾದರೆ ಅಥವಾ ಜೋರಾದ ಶಬ್ದ ಕೇಳಿದರೆ ನಾಯಿ ರೋಧಿಸಲು ಪ್ರಾರಂಭಿಸುತ್ತದೆ ನಾಯಿಗಳ ಕಿವಿ ತುಂಬಾ ಸೂಕ್ಷ್ಮವಾಗಿ ಇದ್ದು ಸಣ್ಣ ಸದ್ದು ಕೂಡ ಜೋರಾಗಿ ಕೇಳುತ್ತದೆ ಹೀಗಾಗಿ ಏನಾದರೂ ಶಬ್ದ ಕೇಳಿದರೆ ಜೋರಾಗಿ ಕೀರುತ್ತದೆ ಎನ್ನುತ್ತದೆ ವಿಜ್ಞಾನ ಹಾಗಾಗಿ ನಾಯಿಗಳಿಗೆ ಆತ್ಮ ಪ್ರೇತಗಳು ಕಾಣಿಸುತ್ತದೆ ನಾಯಿ ಬುಗಳಿದರೆ ಅಶುಭ ಎನ್ನುವುದೆಲ್ಲ ಕಟ್ಟುಕತೆಯಾಗಿದೆ